ಬೇರೆ ಬೇರೆ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಮ್ಮ ಅನಿಸಿಕೆಗಳನ್ನು ಪ್ರತಿಕ್ರಿಯೆಯನ್ನು ನೀಡ್ತೇವೆ. ಮೂವರು ಡಿ ಸಿ ಎಂ ಬೇಕು ಅನ್ನುವಂಥದ್ದು ಲೋಕಸಭಾ ಎಲೆಕ್ಷನ್ ಹಿತದೃಷ್ಟಿಯಿಂದ ಹೇಳ್ತಾ ಇರೋದು. ಸೊ ಈಗ ಮೀಟಿಂಗ್ ಕೂಡ ನಡೀತಾ ಇರೋದು ಲೋಕಸಭಾ ಹಿತದೃಷ್ಟಿಯಿಂದ ನಡೀತಾ ಇರೋದು. ಸೊ ಹಾಗಾಗಿ ಪ್ರಸ್ತಾಪ ಮಾಡಬಹುದಲ್ಲ. ಪ್ರಸ್ತಾಪ ಯಾರು ಮುಂದೆ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ. ತೀರ್ಮಾನ ತಗೊಳ್ಳೋದಕ್ಕೆ ಯಾರಿಗೆ ಅಧಿಕಾರ ಇಲ್ವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ. ಪ್ರವೀಣ್ ಸುರ್ಜೇವಾಲ ಅವ್ರಿಗೆ ಅವ್ರ ಗಮನಕ್ಕೆ ತಂದಿದೀವಪ್ಪ. ಅಂತಿಮವಾಗಿ ಸುರ್ಜೇವಾಲ ಒಬ್ಬರೇ ತಗೊಳ್ಳಲ್ವಲ್ಲ ತೀರ್ಮಾನ. ಪಕ್ಷದ ಹೈಕಮಾಂಡ್ ಅಲ್ಲಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾರೆ ಸೇರಿ ತಗೊಳ್ತಕ್ಕಂಥ ತೀರ್ಮಾನ. ಅವ್ರು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ನನಗೇನೋ ಅದು ಇಷ್ಟೆಲ್ಲ ಮೀಡಿಯಾದಲ್ಲಿ ಬಂದು ಇಷ್ಟೆಲ್ಲ ಆದರೂ ಬಂದಿಲ್ಲ ಅಂದರೆ ನಾನು ಅದಕ್ಕೆ ನಾಳೆ ನೋಡೋಣ. ಅವ್ರು ಕೇಳಿದ್ರೆ ಹೇಳ್ತೇವೆ. ಬೇರೆ ಬೇರೆ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಮ್ಮ ಅನಿಸಿಕೆಗಳನ್ನು ಪ್ರತಿಕ್ರಿಯೆಯನ್ನು ನೀಡ್ತೇವೆ. ಮೂವರು ಡಿ ಸಿ ಎಂ ಬೇಕು ಅನ್ನುವಂಥದ್ದು ಲೋಕಸಭಾ ಎಲೆಕ್ಷನ್ ಹಿತದೃಷ್ಟಿಯಿಂದ ಹೇಳ್ತಾ ಇರೋದು. ಸೊ ಈಗ ಮೀಟಿಂಗ್ ಕೂಡ ನಡೀತಾ ಇರೋದು ಲೋಕಸಭಾ ಹಿತದೃಷ್ಟಿಯಿಂದ ನಡೀತಾ ಇರೋದು. ಸೊ ಹಾಗಾಗಿ ಪ್ರಸ್ತಾಪ ಮಾಡಬಹುದಲ್ಲ. ಪ್ರಸ್ತಾಪ ಯಾರು ಮುಂದೆ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ. ತೀರ್ಮಾನ ತಗೊಳ್ಳೋದಕ್ಕೆ ಯಾರಿಗೆ ಅಧಿಕಾರ ಇಲ್ವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ. ಪ್ರವೀಣ್ ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದೀವಪ್ಪ. ಅಂತಿಮವಾಗಿ ಸುರ್ಜೇವಾಲ ಒಬ್ಬರೇ ತಗೊಳ್ಳಲ್ವಲ್ಲ ತೀರ್ಮಾನ. ಪಕ್ಷದ ಹೈಕಮಾಂಡ್ ಅಲ್ಲಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾರೆ ಸೇರಿ ತಗೊಳ್ತಕ್ಕಂಥ ತೀರ್ಮಾನ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ನನಗೇನೋ ಅದು ಇಷ್ಟೆಲ್ಲ ಮೀಡಿಯಾದಲ್ಲಿ ಬಂದು ಇಷ್ಟೆಲ್ಲ ಆದರೂ ಬಂದಿಲ್ಲ ಅಂದರೆ ನಾನು ಅದಕ್ಕೆ ನಾಳೆ ನೋಡೋಣ. ಅವ್ರು ಕೇಳಿದ್ರೆ ಹೇಳ್ತೇವೆ. ವಿಸ್ತಾರ ನ್ಯೂಸ್.